हॉलीवुड बॉलीवुड टॉलीवुड सैंडलवुड ना सिनी जगतिना सिनियाना कार्यक्रम के स्वागत नानु नंदिनी सागर ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳನ್ನು ಮನೋರಂಜನಾತ್ಮಕವಾಗಿ ಸ್ವೀಕರಿಸದೆ ರಾಜಕೀಯವಾಗಿ ನೋಡ್ತಿರೋದು ಹೆಚ್ಚಾಗಿ ಕಂಡುಬರುತ್ತಿದೆ. ಸಿನಿಮಾಗಳ ವಿಚಾರವಾಗಿ ಅನೇಕ ರಾಜಕೀಯ ಮುಖಂಡರು ಹಲವಾರು ಬಾರಿ ಹೇಳಿಕೆಗಳನ್ನು ನೀಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ ವಾರ ನರೇಂದ್ರ ಮೋದಿ ಅವರು ಪಕ್ಷದ ಎಲ್ಲರಿಗೂ ಸಿನಿಮಾಗಳ ಬಗ್ಗೆ ಯಾವುದೇ ಹೇಳಿಕೆಗಳನ್ನು ನೀಡಬೇಡಿ ಎಂದಿದ್ದಾರೆ. ನರೇಂದ್ರ ಮೋದಿ ಅವರ ಈ ಮಾತಿಗೆ ಬಾಲಿವುಡ್ ನ ನಟ ನಿರ್ದೇಶಕ ಅನುರಾಗ್ ಕಶ್ಯಪ್ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಈ ನಡೆಯನ್ನ ಬಾಲಿವುಡ್ ತಾರೆಯರು ಸ್ವಾಗತಿಸಿದ್ದಾರೆ. ಇತ್ತ ಪ್ರಧಾನಿ ನರೇಂದ್ರ ಮೋದಿ ಈ ಕೆಲಸವನ್ನ 4 ವರ್ಷಗಳ ಹಿಂದೆಯೇ ಮಾಡಬೇಕಿತ್ತು ಎಂದು ಅನುರಾಗ್ ಕಶ್ಯಪ್ ವ್ಯಂಗ್ಯವಾಡಿದ್ದಾರೆ. ಆಲ್ಮೋಸ್ಟ್ ಪ್ಯಾರ್ ವಿತ್ ಡಿಜೆ ಮೊಹಬ್ಬತ್ ಚಿತ್ರದ ಟ್ರೇಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ದೇಶದಲ್ಲಿ ಸಿನಿಮಾಗಳ ಬಗ್ಗೆ ಹೆಚ್ಚುತ್ತಾ ಇರುವ ದೇಶದ ಬಗ್ಗೆ ನಿರ್ದೇಶಕ ಅನುರಾಗ್ ಕಶ್ಯಪ್ ಕಳವಳ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ರಮಗಳು ಬಾಲಿವುಡ್ ವಿರೋಧಿ ಭಾವನೆಗಳು ಹಾಗೂ ಬಾಯ್ಕಾಟ್ ಬಾಲಿವುಡ್ ಟ್ರೆಂಡ್ ಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆಯೇ ಎಂದು ಮಾಧ್ಯಮಗಳು ಪ್ರಶ್ನಿಸಿದಾಗ ಅದು ಈಗ ಯಾವುದೇ ವ್ಯತ್ಯಾಸವನ್ನ ಮಾಡೋದಿಲ್ಲ ಎಂದಿದ್ದಾರೆ ಅನುರಾಗ್ ಕಶ್ಯಪ್. ಅಮೀರ್ ಖಾನ್ ಅಭಿನಯದ ಲಾಲ್ ಸಿಂಗ್ ಚಡ್ಡಾ, ಅಕ್ಷಯ್ ಕುಮಾರ್ ನಟನೆಯ ರಕ್ಷಾ ಬಂಧನ್, ಅನುರಾಗ್ ಕಶ್ಯಪ್ ನಿರ್ದೇಶನದ ದೊಬಾರಾ, ವಿಜಯ್ ದೇವರಕೊಂಡ ನಟಿಸಿದ ಲೈಗರ್, ರಣಬೀರ್ ಕಪೂರ್ ಅಭಿನಯದ ಬ್ರಹ್ಮಾಸ್ತ್ರ ಪಾರ್ಟ್ 1 ಚಿತ್ರಗಳು ಬಾಯ್ಕಾಟ್ ಟ್ರೆಂಡ್ಗೆ ಸಿಲುಕಿದ್ವು. ನಟ ದುನಿಯಾ ವಿಜಯ್ ತೆಲುಗು ಚಿತ್ರರಂಗಕ್ಕೂ ಪಾದಾರ್ಪಣೆ ಮಾಡಿದ್ದಾರೆ. ಇತ್ತೀಚೆಗೆ ತೆಲುಗಿನ ವೀರಸಿಂಹರೆಡ್ಡಿ ಚಿತ್ರದಲ್ಲಿ ತೆಲುಗಿನ ಬಾಲಯ್ಯ ಎದುರು ಕಳನಾಯಕನ ಪಾತ್ರದಲ್ಲಿ ಅಬ್ಬರಿಸಿದ್ರು. ಇದೀಗ ನಟನ ಮುಂದಿನ ಪ್ರಾಜೆಕ್ಟ್ ಅಪ್ಡೇಟ್ ಸಿಕ್ಕಿದೆ. ಗುರು ಶಿಷ್ಯರು ಸಿನಿಮಾ ಖ್ಯಾತಿಯ ಜರೇಶ್ ಹಂಪಿ ತಮ್ಮ ಕತೆಗೆ ದುನಿಯಾ ವಿಜಯ್ ಅವರನ್ನ ನಾಯಕರಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಜೆಂಟಲ್ ಮ್ಯಾನ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಗಮನ ಸೆಳೆದಿದ್ದ ಜರೇಶ್ ಕಳೆದ ವರ್ಷದ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಒಂದಾದ ಗುರು ಶಿಷ್ಯರು ಸಿನಿಮಾಗೆ ಕತೆ ಚಿತ್ರಕತೆ ಬರೆದು ನಿರ್ದೇಶನ ಮಾಡಿದ್ರು. ಗುರು ಶಿಷ್ಯರು ಸಿನಿಮಾ ಜಡೇಶ್ಗೆ ದೊಡ್ಡ ಗೆಲುವನ್ನ ತಂದುಕೊಟ್ಟಿತ್ತು. ವಿಜಯ್ ಅವರಿಗೆ ಬರೆದಿರುವ ಕತೆ ದೊಡ್ಡ ಕ್ಯಾನ್ವಾಸ್ ನಲ್ಲಿ ನಿರ್ಮಾಣವಾಗಲಿರುವ ಚಿತ್ರ. ನಾನು ಬರೆದಿರುವ ಕತೆ ಸ್ವಾತಂತ್ರ್ಯದ ನಂತರ ನಡೆಯುತ್ತೆ. ಕೆಲವು ನೈಜ ಘಟನೆಗಳನ್ನ ಆಧರಿಸಿ ಈ ಕತೆ ಬರೆದಿದ್ದೇನೆ. ಕಂಪ್ಲೀಟ್ ಆಕ್ಷನ್ ಇರುತ್ತೆ. ವಿಜಯ್ ಅವರ ಕರಿಯರ್ ನಲ್ಲಿ ಮತ್ತು ನನ್ನ ಕರಿಯರ್ ನಲ್ಲಿ ಇದೊಂದು ರೀತಿಯ ವಿಭಿನ್ನ ಆಲೋಚನೆ ಮತ್ತು ಪ್ರಯತ್ನ ಅನ್ಬಹುದು ಅಂತ ಹೇಳಿದ್ದಾರೆ ಜಡೇಶ್ ಕುಮಾರ್. ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಕ್ಯಾನ್ವಾಸ್ ನ ಕತೆ ಬರೆದು ಅದನ್ನ ತೆರೆ ಮೇಲೆ ತರುವ ಪ್ರಕ್ರಿಯೆ ಹೆಚ್ಚಾಗಿದೆ. ವಿಜಯ್ ಅವರಿಗೆ ಬರೆದಿರುವ ಕತೆಯಲ್ಲಿಯೂ ಅಂತಹದೇ ಅಂಶಗಳಿವೆ. ವೀರಸಿಂಹರೆಡ್ಡಿ ಸಿನಿಮಾದ ಮೂಲಕ ಅವರು ತೆಲುಗು ಆಡಿಯನ್ಸ್ಗೂ ಪರಿಚಯವಾಗಿದ್ದಾರೆ. ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು VK29 ಅನ್ನ ದೊಡ್ಡ ಸಿನಿಮಾವಾಗಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಕತೆ ಕೂಡ ಯೂನಿವರ್ಸಲ್ ಆಗಿ ಕನೆಕ್ಟ್ ಆಗುವಂತಹದ್ದೇ ಆಗಿದೆ ಎನ್ನುತ್ತಾರೆ ಜಡೇಶ್ ಕುಮಾರ್. ಸದ್ಯ ಚಿತ್ರದ ಪ್ರೀ ಪ್ರೊಡಕ್ಷನ್ ಹಂತದ ಕೆಲಸಗಳು ನಡೀತಾ ಇದ್ದು ನಟ ವಿಜಯ್ ಅವರು ಭೀಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಏಪ್ರಿಲ್ ನಲ್ಲಿ ಭೀಮಾ ಸಿನಿಮಾದ ಚಿತ್ರೀಕರಣ ಮುಗಿಯಲಿದ್ದು ನಂತರ VK29 ಚಿತ್ರವು ಸೆಟ್ ಇರುತ್ತದೆ ಎಂದಿದ್ದಾರೆ ಜಡೇಶ್ ಹಂಪಿ. ರಂಗಭೂಮಿ ಕಲಾವಿದೆ ನಟಿ ಅಕ್ಷತಾ ಪಾಂಡವಪುರ ಕನ್ನಡದ ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ ನ ಸ್ಪರ್ಧಿಯಾದ ನಂತರ ಅವರಿಗೆ ಸಾಕಷ್ಟು ಪಾಪ್ಯುಲಾರಿಟಿ ಬಂದಿದೆ ಅಂದ್ರೆ ತಪ್ಪಾಗಲಾರದು. ಸದ್ಯ ಅಕ್ಷತಾ ಅಭಿನಯದ ಕೋಳಿ ಹೆಸರು ಚಿತ್ರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅಕ್ಷತಾ ಅಭಿನಯದ ಪಿಂಕಿ ಎಲ್ಲಿ ಸಿನಿಮಾಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ. ಇದೀಗ ಅಕ್ಷತಾ ಪಾಂಡವಪುರ ಅವರು ಮತ್ತೊಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದು ಆ ಸಿನಿಮಾಗೆ ಕೋಳಿ ಹೆಸರು ಎಂದು ಟೈಟಲ್ ಇಡಲಾಗಿದೆ. 4 ವರ್ಷಗಳ ಹಿಂದೆ ಅಮ್ಮಾಚಿ ಎಂಬ ನೆನಪು ಸಿನಿಮಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಪ್ರದರ್ಶನಗೊಂಡು ಹಲವಾರು ಪ್ರಶಸ್ತಿಗಳನ್ನು ಪಡೆದಿತ್ತು. ಆ ಸಿನಿಮಾವನ್ನ ನಿರ್ದೇಶಿಸಿದ್ದ ಚಂಪಾ ಶೆಟ್ಟಿ ಈಗ ಕೋಳಿ ಹೆಸರು ಸಿನಿಮಾವನ್ನ ಮಾಡಿದ್ದಾರೆ. ಈ ಕತೆ ನಾಟಕವಾಗಿಯೂ ಪ್ರದರ್ಶನವಾಗಿತ್ತು ಮತ್ತು ಯಶಸ್ಸು ಕೂಡ ಕಂಡಿತ್ತು. 80ರ ದಶಕದ ಈ ಕಥೆಯನ್ನ ಪ್ರಸ್ತುತ ಕಾಲಘಟ್ಟಕ್ಕೆ ಒಗ್ಗುವಂತೆ ಬದಲಾವಣೆ ಮಾಡಲಾಗಿದೆ. ಮೂಲ ಕತೆಗೆ ಧಕ್ಕೆ ಆಗದಂತೆ ಸಿನಿಮಾ ಮಾಡಿದ್ದೇವೆ. ಓರ್ವ ಹೆಣ್ಣು ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾಳೆ ಮತ್ತು ಆಕೆ ಅದರಲ್ಲಿ ಹೇಗೆ ಗೆಲ್ತಾಳೆ ಎಂಬುದನ್ನ ತೋರಿಸಿದ್ದೇವೆ. ಗ್ರಾಮೀಣ ಹಿನ್ನೆಲೆಯ ಚಿತ್ರ ಇದಾಗಿದ್ದು ಕಲಾತ್ಮಕವಾಗಿ ಮಾಡಲಾಗಿದೆ.
ಕೋಳಿ ಹೆಸರು ಸಿನಿಮಾವು ಈಗಾಗಲೇ ನ್ಯೂಯಾರ್ಕ್ ಇಂಡಿಯನ್ ಫಿಲಂ ಫೆಸ್ಟಿವಲ್ ಗೆ ಆಯ್ಕೆಯಾಗಿ ಅಲ್ಲಿಯೂ ಮೆಚ್ಚುಗೆ ಪಡೆದುಕೊಂಡಿದೆ. ಇತ್ತೀಚೆಗೆ ಔರಂಗಾಬಾದ್ ನಲ್ಲಿ ನಡೆದ ಪ್ರತಿಷ್ಠಿತ ಅಜಂತಾ ಎಲ್ಲೋರಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡು ಪ್ರೇಕ್ಷಕರ ಮೆಚ್ಚುಗೆ ಪಡೆದಿದೆ. ಜೊತೆಗೆ ಇಂಡಿಯನ್ ಕಾಂಪಿಟೇಷನ್ ವಿಭಾಗದಲ್ಲಿ ಇತರೆ 8 ಚಿತ್ರಗಳೊಂದಿಗೆ ಸ್ಪರ್ಧಿಸಿ 2 ಪ್ರಶಸ್ತಿಗಳನ್ನು ಕೋಳಿ ಹೆಸರು ಸಿನಿಮಾ ಪಡೆದುಕೊಂಡಿದೆ. ಔರಂಗಾಬಾದ್ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಚಿತ್ರದ ನಾಯಕಿ ಅಕ್ಷತಾ ಪಾಂಡವಪುರ ಮತ್ತು ತೀರ್ಪುಗಾರರ ವಿಶೇಷ ಪ್ರಶಸ್ತಿಯನ್ನ ಬಾಲನಟಿ ಅಪೇಕ್ಷಾ ಚೋರನಹಳ್ಳಿ ಪಡೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಸೇರಿದಂತೆ ಸಾಕಷ್ಟು ಚಿತ್ರೋತ್ಸವಗಳಿಗೆ ಈ ಸಿನಿಮಾವನ್ನ ಕಳಿಸುವ ಜೊತೆಗೆ ಚಿತ್ರಮಂದಿರಗಳಲ್ಲೂ ಸಿನಿಮಾವನ್ನ ಬಿಡುಗಡೆ ಮಾಡುವುದಕ್ಕೆ ಚಿತ್ರತಂಡ ಯೋಜನೆ ಹಾಕಿಕೊಂಡಿದೆ. ಅಂತೂ ಇಂತೂ ಅನೇಕ ವಿವಾದಗಳಿಂದ ಕಾಂಟ್ರವರ್ಸಿಗಳಿಂದ ಹೊರಬಂದು ಪಠಾಣ್ ಸಿನಿಮಾ ಜನವರಿ 23 ರಂದು ತೆರೆಗೆ ಅಪ್ಪಳಿಸಲಿದೆ. ಟಿಕೆಟ್ ದರ ದುಬಾರಿಯಾದರೂ ಅಭಿಮಾನಿಗಳು ದಾಖಲೆ ನಿರ್ಮಿಸುವಂತೆ ಟಿಕೆಟ್ಗಳನ್ನ ಕೊಂಡುಕೊಳ್ತಾ ಇದ್ದಾರೆ. ನಟ ಶಾರುಖ್ ಖಾನ್, ನಟಿ ದೀಪಿಕಾ ಪಡುಕೋಣೆ ನಟನೆಯ ಪಠಾಣ್ ಸಿನಿಮಾದ ಬೇಶರಂ ಹಾಡು ರಿಲೀಸ್ ಆಗಿದ್ದೇ ಆಗಿದ್ದು ಎಲ್ಲರೂ ಈ ಚಿತ್ರದ ಬಗ್ಗೆಯೇ ಮಾತನಾಡತೊಡಗಿದ್ರು. ಎಲ್ಲಾ ಕಾಂಟ್ರವರ್ಸಿ ಪ್ರಶಂಸೆಗಳ ಮಧ್ಯೆಯೂ ಪಠಾಣ್ ಜನವರಿ 23ಕ್ಕೆ ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ. ತಮಿಳು ತೆಲುಗಿನಲ್ಲಿ ಈ ಚಿತ್ರ ಡಬ್ ಆಗಿ ರಿಲೀಸ್ ಆಗಲಿದೆ. ದೆಹಲಿಯ ಥಿಯೇಟರ್ ಒಂದು ಮೊದಲ ದಿನವೇ ಬೆಳಗ್ಗೆ 11 ಗಂಟೆ ಶೋವನ್ನ ಐಮ್ಯಾಕ್ಸ್ 2D ಅವತರಣಿಕೆಗೆ 2200 ರೂಪಾಯಿಯಂತೆ ಟಿಕೆಟ್ ಮಾರಾಟ ಮಾಡುತ್ತಿದೆ. ಇಷ್ಟು ದುಬಾರಿ ಬೆಲೆ ಇದ್ರೂ ಕೂಡ ಬಹುಬೇಗ ಟಿಕೆಟ್ ಮಾರಾಟವಾಗುತ್ತಿವೆ ಅನ್ನೋದು ವಿಶೇಷವಾಗಿದೆ. ಮುಂಬೈನಲ್ಲಿ ಮೊದಲ ದಿನ 1450 ರೂಪಾಯಿ ಟಿಕೆಟ್ ನಿಗದಿ ಮಾಡಲಾಗಿದೆ. ಸ್ಪೈ ಥ್ರಿಲ್ಲರ್ ಕತೆ ಆಧಾರಿತ ಶಾರುಖ್ ಖಾನ್ ಗೂಢಾಚಾರಿ ಪಾತ್ರ ಮಾಡಿದ್ದಾರೆ. ಸಿದ್ಧಾರ್ಥ್ ಆನಂದ್ ಬರೆದು ನಿರ್ದೇಶಿಸಿರುವ ಪಠಾಣ್ ಚಿತ್ರಕ್ಕೆ ಸಂಚಿತ್ ಬಲಾರ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಯಶ್ ರಾಜ್ ಫಿಲ್ಮ್ಸ್ ನಿರ್ಮಾಣ ಮಾಡಿರುವ ಈ ಚಿತ್ರದಲ್ಲಿ ಅಶುತೋಷ್ ರಾಣಾ, ಡಿಂಪಲ್ ಕಪಾಡಿಯಾ, ಜಾನ್ ಅಬ್ರಹಂ ಮುಂತಾದವರು ನಟಿಸಿದ್ದಾರೆ. 2018ರಲ್ಲಿ ಜೀರೋ ಸಿನಿಮಾ ಸೋಲಿನ ಬಳಿಕ ಶಾರುಖ್ ಖಾನ್ ಅವರ ಪಠಾಣ್ ಭಾರಿ ನಿರೀಕ್ಷೆ ಹುಟ್ಟಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಶಾರುಖ್ ಆಯ್ಕೆ ಮಾಡಿಕೊಳ್ಳುವ ಸ್ಕ್ರಿಪ್ಟ್ ಚೆನ್ನಾಗಿಲ್ಲ ಎಂದು ಆಡಿಕೊಂಡಿದ್ದು ಉಂಟು. ಆಗೆಲ್ಲ ಮುತುವರ್ಜಿಯಿಂದ ಕಿವಿ ಹಿಂಡ್ತಾ ಇದ್ದ ಶಾರುಖ್ ಖಾನ್ ಈಗ ಪಠಾಣ್ ಮೂಲಕ ಯಾವ ರೀತಿಯ ಉತ್ತರ ಕೊಡ್ತಾರೆ ಅಂತ ಕಾದು ನೋಡಬೇಕಿದೆ. ಕನ್ನಡದ ನಟಿ ಪ್ರೇಮಾ ಒಂದು ಕಾಲದಲ್ಲಿ ದಕ್ಷಿಣ ಚಿತ್ರರಂಗದಲ್ಲಿ ಮಿಂಚಿದ್ದ ನಟಿ, ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ಚಿತ್ರರಂಗದಲ್ಲಿ ಅಷ್ಟಾಗಿ ಕಂಡು ಬರಲಿಲ್ಲ. ಇತ್ತೀಚೆಗೆ ನಟಿ ಪ್ರೇಮಾ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. 1990ರಿಂದ 2000ನೇ ಇಸ್ವಿಯಲ್ಲಿ ಕನ್ನಡ, ತೆಲುಗು, ತಮಿಳು ಚಿತ್ರರಂಗದಲ್ಲಿ ಬೇಡಿಕೆಯ ನಟಿಯಾಗಿದ್ದ ಪ್ರೇಮಾ ಈಗ ಅಪರೂಪಕ್ಕೆ ಸಿನಿಮಾವನ್ನ ಮಾಡ್ತಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್, ಮೋಹನ್ ಲಾಲ್, ವೆಂಕಟೇಶ್ ದಗ್ಗುಬಾಟಿ, ಜಗಪತಿ ಬಾಬು, ರವಿಚಂದ್ರನ್, ಮೋಹನ್ ಬಾಬು, ಸಾಯಿ ಕುಮಾರ್, ರಮೇಶ್ ಅರವಿಂದ್, ಡಾಕ್ಟರ್ ಶಿವರಾಜ್ ಕುಮಾರ್, ಉಪೇಂದ್ರ ಸೇರಿದಂತೆ ಸಾಕಷ್ಟು ದಿಗ್ಗಜರ ಜೊತೆ ನಟಿಸಿದ ಖ್ಯಾತಿ ಪ್ರೇಮಾ ಅವರಿಗೆ ಸಲ್ಲುತ್ತೆ. 2009ರಲ್ಲಿ ತೆರೆ ಕಂಡ ಶಿಶಿರ ಚಿತ್ರದಲ್ಲಿ ಪ್ರೇಮಾ ನಟಿಸಿ ಆ ನಂತರ ದೊಡ್ಡ ಗ್ಯಾಪ್ ಬಳಿಕ 2017ರಲ್ಲಿ ಉಪೇಂದ್ರ ಅವರ ಉಪೇಂದ್ರ ಮತ್ತೆ ಬಾ ಚಿತ್ರದಲ್ಲಿ ನಟಿಸಿದ್ರು. ಈ ನಡುವೆ ಪ್ರೇಮಾ ಅವರ ವೈಯಕ್ತಿಕ ಬದುಕಿನಲ್ಲಿ ಏರಿಳಿತ ಕಂಡಿದ್ದಕ್ಕೋ ಏನೋ ಅವರು ಅಷ್ಟೊಂದು ಸಿನಿಮಾಗಳನ್ನ ಮಾಡಲಿಲ್ಲ. ಇದೀಗ ನಟಿ ಕರಾವಳಿಯ ಕೊರಗಜ್ಜನ ಸನ್ನಿಧಿಗೆ ಭೇಟಿ ಕೊಟ್ಟು ತಮ್ಮ ಬೇಡಿಕೆಗಳನ್ನಿಟ್ಟಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಕೊರಗಜ್ಜ ದೈವದ ಬಗ್ಗೆ ಕೇಳಿ ತಿಳಿದಿದ್ದೇನೆ, ಆದರೆ ಪ್ರಥಮ ಬಾರಿಗೆ ಸನ್ನಿಧಾನಕ್ಕೆ ಭೇಟಿ ನೀಡುತ್ತಿದ್ದೇನೆ. ನನ್ನ ಮನಸ್ಸಿನ ಬೇಡಿಕೆಯನ್ನ ಅಜ್ಜನ ಬಳಿ ಹೇಳ್ಕೊಂಡಿದ್ದೇನೆ. ಅಜ್ಜನ ಅನುಗ್ರಹದಿಂದ ಎಲ್ಲವೂ ಸುಸೂತ್ರವಾಗಿ ಈಡೇರುವ ಭರವಸೆ ಇದೆ ಎಂದಿದ್ದಾರೆ ನಟಿ ಪ್ರೇಮಾ. ಆಗಾಗ ನಟಿ ಪ್ರೇಮಾ ಅವರ ಎರಡನೇ ವಿವಾಹದ ಬಗ್ಗೆ ಅಂತೆ ಕಂತೆ ಪುರಾಣಗಳು ಕೇಳಿ ಬಂದಿದ್ವು. ಆಗೆಲ್ಲ ಪ್ರೇಮಾ ಆ ವಿಚಾರವನ್ನ ತಿರಸ್ಕರಿಸಿದ್ರು. ಈಗ ಪ್ರೇಮಾ ಅವರು ಎರಡನೇ ವಿವಾಹಕ್ಕೆ ಓಕೆ ಎಂದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಸಪ್ತಪದಿ ತುಳಿದ ವಜ್ರಕಾಯ ಬೆಡಗಿ, ನೋ ಪ್ರಾಬ್ಲಮ್, ನಿನ್ನ ಹೈಟು ಸ್ವಲ್ಪ ಜಾಸ್ತಿನೇ ಎಂದು ಶಿವಣ್ಣನಿಂದ ಮೆಚ್ಚುಗೆಯ ಮಾತುಗಳನ್ನ ಪಡೆದ ನಟಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ನೆಚ್ಚಿನ ಗೆಳೆಯನ ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸೂಪರ್ ಮಾಡೆಲ್ ಶುಭ್ರ ಅಯ್ಯಪ್ಪ ಹಾಗೂ ಉದ್ಯಮಿ ವಿಶಾಲ್ ಶಿವಪ್ಪ ಅವರ ವಿವಾಹ ಜರುಗಿದೆ. ನವ ದಂಪತಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರುತ್ತಿದೆ. ವಜ್ರಕಾಯ ಬೆಡಗಿ ಶುಭ್ರ ಅಯ್ಯಪ್ಪ ಹಾಗೂ ಉದ್ಯಮಿ ವಿಶಾಲ್ ಶಿವಪ್ಪ ಅವರ ವಿವಾಹ ಮಹೋತ್ಸವ ಜರುಗಿದೆ. ವಿಶಾಲ್ ಶಿವಪ್ಪ ಅವರ ಕುಟುಂಬಕ್ಕೆ ಸೇರಿದ 150 ವರ್ಷಗಳ ಪುರಾತನ ಮನೆಯಲ್ಲಿ ಮದುವೆ ಸಮಾರಂಭ ನಡೆದಿದೆ.
ವಿಶಾಲ್ ಶಿವಪ್ಪ ಮತ್ತು ಶುಭ್ರ ಅಯ್ಯಪ್ಪ ಮದುವೆಗೆ ಕುಟುಂಬಸ್ಥರು ಆತ್ಮೀಯರು ತಾರೆಯರು ಸಾಕ್ಷಿಯಾಗಿದ್ದರು ಅಂದ ಹಾಗೆ ವಿಶಾಲ್ ಶಿವಪ್ಪ ಹಾಗೂ ಶುಭ್ರ ಅಯ್ಯಪ್ಪ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಬಹಳ ವರ್ಷಗಳಿಂದ ವಿಶಾಲ್ ಹಾಗೂ ಶುಭ್ರ ಸ್ನೇಹಿತರಾಗಿದ್ದರು ಡೇಟಿಂಗ್ ಕೂಡ ನಡೆಸಿದ್ರು ಕಳೆದ ವರ್ಷದ ಆರಂಭದಲ್ಲಿ ಮಾಲ್ಡೀವ್ಸ್ ನಲ್ಲಿ ಶುಭ್ರ ಅಯ್ಯಪ್ಪನಿಗೆ ವಿಶಾಲ್ ಶಿವಪ್ಪ ಡ್ರೀಮಿ ಮ್ಯಾರೇಜ್ ಪ್ರಪೋಸ್ ಮಾಡಿದ್ರು ಶುಭ್ರ ಅಯ್ಯಪ್ಪ ಮುಂದೆ ಮಂಡಿಯೂರಿ ವಿಲ್ ಯು ಮ್ಯಾರಿ ಮೀ ಅಂತ ಕೇಳಿದ್ರು ಅಂದು ಪ್ರಪೋಸಲ್ ಗೆ ಒಪ್ಪಿದ್ದ ಶುಭ್ರ ಅಯ್ಯಪ್ಪ ವಿಶಾಲ್ ಶಿವಪ್ಪ ಜೊತೆ ಹಸೆಮಣೆ ಏರಿದ್ದಾರೆ ನವದಂಪತಿಗೆ ತಾರೆಯರಿಂದ ಶುಭಾಶಯಗಳ ಸುರಿಮಳೆ ಆಗ್ತಾ ಇದೆ ಹಾಗೂ ಅವರ ಮದುವೆಯ ಫೋಟೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇವೆ ನಟ ದುನಿಯಾ ವಿಜಯ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಇತ್ತೀಚೆಗೆ ಅವರ ಅಭಿನಯದ ತೆಲುಗು ಸಿನಿಮಾ ವೀರಸಿಂಹರೆಡ್ಡಿ ತೆರೆಗಂಡು ಯಶಸ್ವಿಯಾಗಿದೆ ಸಿನಿಮಾದ ಗೆಲುವಿನಲ್ಲಿರುವ ನಟ ವಿಜಯ್ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ ಸಾಮಾನ್ಯ ಸ್ಟಾರ್ ನಟರು ಕಲಾವಿದರು ತಮ್ಮ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿಕೊಳ್ಳೋದು ಅಥವಾ ಅಭಿಮಾನಿಗಳು ಆಚರಿಸೋದು ಇಲ್ಲ ಕುಟುಂಬದವರೊಂದಿಗೆ ಆಚರಿಸಿಕೊಳ್ಳೋದು ಸರ್ವೇ ಸಾಮಾನ್ಯವಾಗಿದೆ ಆದರೆ ನಟ ವಿಜಯ್ ತಮ್ಮ ತಂದೆ ತಾಯಿ ಸಮಾಧಿ ಬಳಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ ಇವರ ಹುಟ್ಟುಹಬ್ಬದ ಪ್ರಯುಕ್ತ ದುನಿಯಾ ವಿಜಯ್ ಅಭಿನಯದ ಭೀಮಾ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಅನ್ನ ಚಿತ್ರತಂಡ ಬಿಡುಗಡೆ ಮಾಡಿದೆ ಸಲಗ ಸಿನಿಮಾ ಮೂಲಕ ಡೈರೆಕ್ಟರ್ ಆಗಿ ದುನಿಯಾ ವಿಜಯ್ ಯಶಸ್ಸು ಕಂಡ್ರು ಪಕ್ಕ ರೌಡಿಸಂ ಕಥೆಯನ್ನ ಈ ಸಿನಿಮಾದಲ್ಲಿ ಹೇಳಲಾಗಿತ್ತು ಈ ಚಿತ್ರ ಸೂಪರ್ ಹಿಟ್ ಆಯ್ತು ನಿರ್ದೇಶನದ ಜೊತೆಗೆ ಅವರು ಆ ಸಿನಿಮಾದಲ್ಲಿ ನಟಿಸಿದ್ರು ಈಗ ದುನಿಯಾ ವಿಜಯ್ ಅವರು ಭೀಮಾ ಮೂಲಕ ಮತ್ತೆ ಪ್ರೇಕ್ಷಕರ ಎದುರು ಬರ್ತಾ ಇದ್ದಾರೆ ಅವರ ನಿರ್ದೇಶನದ ಎರಡನೇ ಸಿನಿಮಾ ಇದು ದುನಿಯಾ ವಿಜಯ್ ಬರ್ತ್ಡೇ ಪ್ರಯುಕ್ತ ಭೀಮಾ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಮಾಡಲಾಗಿದೆ ಈ ಟೀಸರ್ ನಲ್ಲಿ ಅವರು ಸಖತ್ ರಗಡ್ ಆಗಿ ಕಾಣಿಸಿಕೊಂಡಿದ್ದಾರೆ ಮಚ್ಚುಗಳು ಜಳಪಿಸಿವೆ ಅದು ಕೂಡ ರೌಡಿಸಂ ಕಥೆ ಎಂಬುದು ಟೀಸರ್ ನಲ್ಲಿ ಸ್ಪಷ್ಟವಾಗುತ್ತದೆ ಟೀಸರ್ ನೋಡಿದವರು ಇಷ್ಟಪಟ್ಟಿದ್ದಾರೆ ಈ ಸಿನಿಮಾ ಯಶಸ್ಸು ಕಾಣಲಿ ಎಂದು ಹಾರೈಸ್ತಾ ಇದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿ ಸುದ್ದಿಗಳು ನಾಳೆ ಮತ್ತಷ್ಟು ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7